ಇದೇನು ಶಿವಮೊಗ್ಗ ಜಿಲ್ಲೆಯವರು ಪಕ್ಷದ ವಿಚಾರಗಳಲ್ಲಿ ಹೊರಗಡೆ ಇಷ್ಟರ ಮಟ್ಟಿಗೆ ಬಡದಾಡ್ತಾರೆ. ಇಲ್ಲಿ ನೋಡಿದ್ರೆ ಅಂತ ಮುಂದ್ರ ಕೂತಂಗೆ ಕೂತಿದಾರಲ್ಲ, ಇದೊಂದು ವಿಶೇಷ ಅಂತ ಅನ್ಕೋತಿದ್ದಾರೆ. ನನಗಂತೂ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಒಂದು ಹೋರಾಟ ಮಾಡಬೇಕು ಅಂತ ಅಂದಾಗ ಕೆಲವು ಮಾದರಿ ವ್ಯಕ್ತಿಗಳಿರಬೇಕು. ಅದರಲ್ಲಿ ನನಗೆ ಮೂರು ಜನ ಶಿವಮೊಗ್ಗ ಜಿಲ್ಲೆಯಿಂದ ಮಾದರಿ ವ್ಯಕ್ತಿಗಳು ಯಾರು ಅಂದರೆ, ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು, ಮಾನ್ಯ ಎಸ್ ಬಂಗಾರಪ್ಪನವರು, ಮೂರನೇದು ಕಾಗೋಡು ತಿಮ್ಮಪ್ಪನವರು. ಮಂತ್ರಿಗಳಾಗದ ಸುಲಭ, ಮಧು ಬಂಗಾರಪ್ಪನವರೇ ಮಂತ್ರಿಗಳಾಗದ ಸುಲಭ. ಆದರೆ ನಾವೊಂದು ಇಷ್ಟು ಆಸಕ್ತಿ ಇಟ್ಕೊಂಡಿರ್ತೀವಲ್ಲ ಸಾಧನೆ ಮಾಡಬೇಕು ಅಂತ, ಆ ಸಾಧನೆ ಮಾಡಬೇಕಾದ್ರೆ ಇಂಥ ಹೋರಾಟಗಾರರನ್ನ ನೆನಪು ಮಾಡ್ಕೋಬೇಕು, ಆಗಲೇ ಸಾಧನೆ ಆಗೋದು. ಕಂದಾಯ ಮಂತ್ರಿ ನಾನಾದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿನಲ್ಲಿ ವಾಸ ಮಾಡ್ತಾರಂತ ಕೋಟ್ಯಾಂತರ ಜನ ಇದ್ದಾರೆ. ಅವ್ರು ಕೇಳ್ತಾ ಇರೋದು 20-30 ಸೈಟು ಅವರೇ ವಾಸ ಮಾಡ್ತಾ ಇರೋದು. ನಿಮಗೆ ಗೊತ್ತು, ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೊಡಲ್ಲ. ಅದು ವಿಶೇಷವಾಗಿ ಅರಣ್ಯ ಭೂಮಿ ಅಂತಂದ್ರೆ ಅವ್ರ ಅಪ್ಪನ ಮನೆ ಆಸ್ತಿ ಮಾಡಿದಾಗ ಮಾಡ್ಕೋತಾರೆ. ಹತ್ತತ್ತು ಮೀಟಿಂಗ್ ಮಾಡಿದೆ ನಾನು, ಹತ್ತತ್ತು ಮೀಟಿಂಗ್ ಮಾಡಿ ಆ ಅರಣ್ಯ ಇಲಾಖೆ ಮಂತ್ರಿಗಳನ್ನ ಕರೆದು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕೇಳಿದಾಗ ಅಲ್ಲೂ ಅರಣ್ಯ ಇಲಾಖೆ ಅಧಿಕಾರಿಗಳು ಒಪ್ಪಲಿಲ್ಲ. ಸ್ಪಷ್ಟವಾಗಿ ಹೇಳಿದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ಅರಣ್ಯ ಮಂತ್ರಿ ಇಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಕೇಳಿ ಆ ಬಡವ್ರಿಗೆ ಅವಕಾಶ ಮಾಡಿಕೊಟ್ರೆ ನೀನು ಸರಿ, ಇಲ್ಲ ಅಂದ್ರೆ ನೀನು ಕಿತ್ತು ಬಿಸಾಕ್ತೀವಿ ಅಂತಂದಾಗ ಒಪ್ಪಿಗೆ ಕೊಟ್ಟರು. ಆ 20-30 94C ಜಾರಿಗೆ ತರೋದಕ್ಕೆ ಕಾರಣ ಇಂಥ ಹೋರಾಟಗಾರರು ಅನ್ನೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ನನಗೆ ಆಮೇಲೆ ಸುದ್ದಿ ಗೊತ್ತಾಯಿತು, ನಮ್ಮ ಹರ್ತಾಳ್ ಹಾಲಪ್ಪನವ್ರಿಗೆ ಕಾಗೋಡು ತಿಮ್ಮಪ್ಪನವ್ರು ಕರೆದು ನಾನೇನೋ ಅನ್ಕೊಂಡಿದ್ದೆ ಕಣೆ, ಆ ಹುಡುಗನ್ನ ಪರವಾಗಿಲ್ಲ ಬಡವರ ಪರವಾಗಿ ಒಂದು ಕಾನೂನು ತಂದೆಯಾನೆ, ನನ್ನ ಪರವಾಗಿ ಅವನಿಗೊಂದು ಅಭಿನಂದನೆ ಸಲ್ಲಿಸು ಅಂತ ಕಾಗೋಡು ತಿಮ್ಮಪ್ಪನವ್ರ ಅಭಿನಂದನೆ ನನಗೆ ತಲುಪಿದೆ. ಎರಡನೇದು, ರೈತರ ಪರವಾಗಿ ನಿಮಗೆ ಗೊತ್ತು, ನಾವು ಯಾರು ರೈತರು ಅಲ್ಲದಿದ್ರು ಕೂಡ ಆ ರೈತರು ಅನ್ನಂತ ಕಿಚ್ಚನ್ನ ನಮಗೆ ಹಚ್ಚಿದವರು ಯಡಿಯೂರಪ್ಪನವರು. ನಾಲ್ಕೇ ಜನ MLAಗಳಿದ್ವಿ, JDSದವರು ಒಂದಿಷ್ಟು ಜನ ಇದ್ರು. ಆ ರೈತರ ಬಗ್ಗೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಬಂಗಾರಪ್ಪನವ್ರು ಒಪ್ತಿರ್ಲಿಲ್ಲ, ಈ ಬೇಡಿಕೆ ನಾನು ಈಡೇರಿಸಲ್ಲ. ಸರಿ, ಹಗಲು ರಾತ್ರಿ ಧರಣಿ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿಬಿಟ್ರು. ಸರ್ಕಲ್ನಲ್ಲಿ ಹೋಗಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಪೂರಾ ವಿಧಾನಸಭೆಯಲ್ಲಿ ಇಲ್ಲೇ ಇಲ್ಲ, ಆಡಳಿತ ಪಕ್ಷ ಕಾಂಗ್ರೆಸ್ನವ್ರು ಮಾತ್ರ ಇದ್ರು. ನಾನು ಯಡಿಯೂರಪ್ಪನವ್ರ ಪರ್ಮಿಷನ್ ತಗೊಂಡು ನಾನು ಹೋಗಿ ಬಂಗಾರಪ್ಪನವ್ರ ಹತ್ರ ಸ್ವಲ್ಪ ಜಗಳ ಮಾಡಿ ಒಪ್ಸ್ಕೊಂಬರಕ್ಕೆ ಪ್ರಯತ್ನ ಮಾಡಲ ಅಂತಂದೆ ನಾನು. ಅವ್ರ ಸುಲಭ ಒಪ್ಪಲ್ಲ ಬಂಗಾರಪ್ಪನವರು ಅಂತ ಯಡಿಯೂರಪ್ಪನವ್ರು ಅಂದರು. ಆದರೂ ಹೋದೆ, ಒಬ್ಬನೇ ವಿಧಾನಸಭೆಯಲ್ಲಿ ಕೂತ್ಕೊಂಡೆ, ಪ್ರಾರಂಭದಲ್ಲೇ ಎದ್ದೆ. ಮೋಟಮ್ಮನವರು ಸಭಾಪತಿ ಸ್ಥಾನದಲ್ಲಿ ಕೂತಿದ್ರು, ಜೀರೋ ಅವರಲ್ಲಿ ರೈಸ್ ಮಾಡು ಅಂದರು. ಇಲ್ಲ, ನಾನು ಈಗಲೇ ಮಾಡಬೇಕು ಅಂತ ಹಠ ಮಾಡಿದೆ. ಬಂಗಾರಪ್ಪನವರು ಧಾರಾಳ ಬಿಡಿ ಮಾಡಲಿ ಅಂತಂದ್ರು. ಆ ಬೇಡಿಕೆ ಬಗ್ಗೆ ಚರ್ಚೆ ಮಾಡಿದೆ. ನನಗೂ ಅವ್ರಿಗೂ ಜಗಳ ಆಯಿತು 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 ಆಯಿತು, ಅರ್ಧ ಗಂಟೆ ಜಾತಿ ಆಯಿತು. ಕೊನೆ ಅವ್ರ ಭಾಷೆನೂ ಸಾಕಷ್ಟು ಬಳಸಿದ್ರು, ನನ್ನ ಭಾಷೆನೂ ಬಳಸ್ದೆ, ಕೊನೆಗೆ ಸಭೆನೇ ಅಡ್ಜರ್ನ್ ಆಗೋಯ್ತು. ಆಮೇಲೆ ಯಡಿಯೂರಪ್ಪನವ್ರಿಗೆ ಹೋಗಿ ಹೇಳ್ದೆ, ಇದಲ್ಲ ಆಯಿತು, ನಾಳೆ ಇಡೀ ರಾಜ್ಯದಿಂದ ಸಾವಿರಾರು ಜನ ಬರ್ತಾರೆ, ಮನವಿ ತಗೊಳೋದಕ್ಕೆ ಬಂಗಾರಪ್ಪನವ್ರು ಕರ್ಯೋದಕ್ಕೆ ನೀನು ಡಾಕ್ಟರ್ ತಂಗಿ ಅವರು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಮನೆಗೆ ಹೋಗಿ ಅಂದರು. ನಾನು ಅಲ್ಲಿ ಹೋದ್ರೆ ಹೊಡೆದೇ ಬಿಡ್ತಾರೆ ಬಂಗಾರಪ್ಪನವರು ಅಂದೆ. ಯಾಕೆ ಅಂದರು, ಇಷ್ಟೊತ್ತು ಅರ್ಧ ಗಂಟೆ ಜಗಳ ಆಡ್ ಬಂದಿದ್ದೀನಿ, ಔಟ್ಸ್ ಬೇರೆ ಅಡ್ಜರ್ನ್ ಮಾಡಿ ಬಂದಿದ್ದೀನಿ ಅಂತ. ಏನೂ ಇಲ್ಲ, ನೀನು ಹೋಗು ಬಂಗಾರಪ್ಪನವ್ರ ಮನೆಗೆ ಹೋಗು, ಡಾಕ್ಟರ್ ಎಮ್ಮ ತಂಗ ನೀನು ಒಟ್ಟಿಗೆ ಹೋಗು ಅಂದರು. ಅಲ್ಲಿ ಯಾರನ್ನೂ ಒಳಗಡೆ ಬಿಡ್ತಿರ್ಲಿಲ್ಲ. ನನಗೂ ಸ್ವಲ್ಪ ಇನ್ನೂ ವಯಸ್ಸಿತ್ತು. ಆ ಗನ್ಮನ್ ಹೇಳಿದೆ, ಈಶ್ವರಪ್ಪ ಬಂದಿದ್ದಾರೆ ಅಂತ ಹೇಳು ಅಂತ. ಬಂಗಾರಪ್ಪನವ್ರು ಒಳಗೆ ಬಿಡಕ್ಕೆ ಹೇಳೋದು, ಒಳಗೆ ಬಿಟ್ಟರು. ಕಾಫಿ ಬಂತು, ಬಂಗಾರಪ್ಪನವ್ರು ನೋಡಿದಿರಿ ಬಂದರು, ಒಳ್ಳೆ ಸಿಲ್ಕ್ ಜುಬ್ಬ. ಇವತ್ತು ಹೆಂಗೆ ಕಾಗೋಡು ತಿಮ್ಮಪ್ಪನವರು ಮದ್ಲಿಂಗ ಬಂದಂಗೆ ಬಂದಿರಲ್ಲ.
ಆದ್ರೆ ಯಾವಾಗಲೂ ಅವ್ರು ಗರಿ ಗರಿ ಬಟ್ಟೆ ಹಾಕೊಂಡು ಬರೋರು. ಅವ್ರು ಬಂದ್ರು, ನಾನು ಅನ್ಕೊಂಡೆ ಜಗಳಕ್ಕೆ ಬೈತಾರೆ, ಬಾಯಿ ಬಂದಂಗೆ ಅಂತಾರೆ ಅಂತ. ಡಾಕ್ಟರ್ ತಂಗ ಅವರೇ, ಬಹಳ ಒಳ್ಳೆ ಕೆಲಸ ಇವತ್ತು ಈಶ್ವರಪ್ಪ ಮಾಡಿದ್ದಾರೆ. ವಿರೋಧ ಪಕ್ಷ ಹೇಗೆ ನಡ್ಕೋಬೇಕು ಅಂತ ಮಾಡಿ ಅದ ರೀತಿ ಮಾಡಿದರೆ ಖಂಡಿತ ಇವತ್ತಿಲ್ಲ ನಾಳೆ ಈಶ್ವರಪ್ಪ ಮಂತ್ರಿ ಆಗ್ತಾನೆ ಅಂತ ಮೊದಲನೇ ಆಶೀರ್ವಾದ ಮಾಡಿದ್ದ ಅವತ್ತು ಬಂಗಾರಪ್ಪನವರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ಧಾಂತಗಳು ಬೇರೆ, ಹೋರಾಟ ಜನಪರ್ವ ಮಾಡ್ತಾ ಇರ್ತೀವಿ ನಾವು. ಆ ಹೋರಾಟ ಇದೆಯಲ್ಲ, ಹೋರಾಟದ ದಾರಿ ತೋರಿಸ್ಕೊಡೋದಕ್ಕೆ ವ್ಯಕ್ತಿಗಳು ಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹೋರಾಟ ಮಾಡಲ್ಲ, ನನ್ನ ಹಿಂದೆ ಯಾರು ಜನ ಇಲ್ಲ ಅಂತ ಕೂತ್ಕೊಂಡ್ರೆ ಹೇಡಿಗಳು ಕೂತಕ್ಕೆ ಕೂತಿದ್ದೀವಿ. ನಾನು ಯಾಕೆ ಈ ಮೂರು ಹೆಸರನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜಕಾರಣದಲ್ಲಿ ಕೆಲಸ ಮಾಡಬೇಕು ಅನ್ನೋದಾದ್ರೆ ಈ ರೀತಿ ಬೆಂಬಲ ತಟ್ಟಂತ ಕೆಲವು ವ್ಯಕ್ತಿಗಳು ಬೇಕು. ಮಧು ಬಂಗಾರಪ್ಪನವ್ರಿಗೆ ಒಂದು ಸಲಹೆ ಕೊಟ್ಟು ನಾನು ಮುಗಿಸ್ತೀನಿ. ಶಿವಮೊಗ್ಗ ನಗರದ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗೆ ಎಲ್ಲರೂ ಹೋಗ್ತಾರೆ ಮಕ್ಕಳು, ಸರ್ಕಾರಿ ಶಾಲೆಗಳು ಕಳಿಸಲ್ಲ. ಶೌಚಾಲಯ ಇಲ್ಲ, ಕಾಂಪೌಂಡ್ಗಳು ಇರೋದಿಲ್ಲ, ಏನ್ ಮಾಡ ಸೋರತ್ತೆ, ಫರ್ನಿಚರ್ಸ್ ಇರಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವ್ರು ಕೇಳಿದೆ, ಹಿಂಗಾಗೋಗಿದೆ ಏನ್ ಮಾಡ್ಬೇಕು ಅಂತ. ಸರ್ಕಾರ ಇವು ದುಡ್ಡು ಕೊಡೋದ್ ಕಷ್ಟ ಆಗತ್ತೆ ಅಂತಂದ್ರು. ಆದರೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಖಾಸಗಿ ವ್ಯಕ್ತಿಗಳು, ಉದಾಹರಣೆ ಎನ್ ಇ ಎಸ್ ಇದೆ ಶಿವಮೊಗ್ಗದಲ್ಲಿ, ಎನ್ ಇ ಎಸ್ ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲಿ ಫರ್ನಿಚರ್ಸ್ ಅಂದ ತಕ್ಷಣ ಮಾಸ್ಟರ್ಗಳು ಯಾರಾದ್ರು ಗೊತ್ತು, ಕೈಯೋ ಕಾಲು ಒಂಚೂರು ಮುರಿದೋಗಿದ್ರೆ ಆ ಟೇಬಲ್ ಕುರ್ಚಿ ಅದನ್ನ ತಗೊಂಡೋಗಿ ಮುರಿದು ಮುಂದೆ ಒಂದು ರೂಮ್ಗೆ ಎಸ್ಬಿಡ್ತಾರೆ, ರಿಪೇರಿ ಮಾಡಿಸಲ್ಲ. ನಾನು ಅವಾಗ ಎನ್ ಇ ಎಸ್ ನ ನಾಗರಾಜ್ ಕರೆದು ಪ್ರಾರ್ಥನೆ ಮಾಡಿದೆ, ಶಿವಮೊಗ್ಗದ ಎಲ್ಲಾ ಖಾಸಗಿ ಶಾಲೆಯಲ್ಲೂ ಕೂಡ ಫರ್ನಿಚರ್ಸ್ ಇದೆ, ಇದನ್ನ ರಿಪೇರಿ ಮಾಡಿಸ್ಕೊಡಿ ಸಾಕು ನೀವು ಅಂತ. ಸಿ ಎಸ್ ಆರ್ ಫಂಡ್ ಬಂತು, ಮುಖ್ಯಮಂತ್ರಿ ಫಂಡ್ ಕೊಟ್ಟರು, ಬೇರೆ ಬೇರೆ ನಗರ ಜನ ದುಡ್ಡು ಕೊಟ್ಟರು. ಇವತ್ತು ಮಧು ಬಂಗಾರಪ್ಪನವರೇ, ಯಾವುದೇ ಸರ್ಕಾರಿ ಶಾಲೆ ಹೋಲಿಕೆ ಮಾಡಿದ್ರೆ ಶಿವಮೊಗ್ಗ ನಗರದ ಯಾವುದು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಇದೆ. ನಾನು ಯಾಕಿದ್ದೀನಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಹಣಕಾಸು ಇಲಾಖೆ ಹೋದ್ರೆ ರಿಜೆಕ್ಟ್ ಆಗಿ ಬರೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಆಗಿಲ್ಲ, ದುಡ್ಡಿಲ್ಲ, ದುಡ್ಡಿಲ್ಲ, ದುಡ್ಡಿಲ್ಲ ಅಂತಾರೆ. ನೀವು ಬಂಗಾರಪ್ಪನ ರಕ್ತ ಹಂಚ್ಕೊಂಡು ಹುಟ್ಟಿರೋರು, ನೀವು ತೀರ್ಮಾನ ಮಾಡಿದ್ರೆ ಶಿವಮೊಗ್ಗ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳು ಕೂಡ, ಎಲ್ಲಾ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತನೂ ಕಡಿಮೆ ಇಲ್ದಂಗೆ ಮಾಡುವಂತ ಅವಕಾಶ ಖಂಡಿತ ಬರುತ್ತೆ. ಆ ದಿಕ್ಕಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂತ ಒಂದು ಪ್ರಾರ್ಥನೆ. ಕೊನೆಯದಾಗಿ, ಈ ತೀನಮ್ಮ ಶ್ರೀನಿವಾಸ್ ಸುಮ್ಮನೆ ಇರಲಿಲ್ಲ, ನಮ್ಮ ಮನೆ ಬಂದರು. ಮನೆ ಬಂದಾಗ ನಾನೀಗ ಪ್ರಮುಖರ ಹತ್ರ ಕೂಡ ಮಾತಾಡಿದೆ, ನಾನು ದಿನೇಶ್ ಬಾಬುನಮಠರ ಹತ್ರ ಮಾತಾಡಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾಂತರಾಜ್ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಈಗ ಏನ್ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದಿನೇಶ್ ಅಮೀನ್ಮಟ್ಟು ಹೇಳಿದ್ರು, ನೀವು ಹೋರಾಟಕ್ಕೆ ಇಳಿತೀರಾ ಅಂತ. ನಮ್ಮ ಮನೆ ಬಂದಂಥ ವೀರಾಜು ಮತ್ತು ಈ ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು, ಸಿದ್ದರಾಮಣ್ಣ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ನೀವು ನಿಜಕ್ಕೂ ಹೋರಾಟಕ್ಕೆ ಇಳಿತೀರಾ ನೋಡ್ತೀನಿ ನಾನೀಗ. ನನಗೆ ಗೊತ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಾನು ವಿರೋಧ ಪಕ್ಷ ನಾಯಕ ವಿಧಾನ ಪರಿಷತ್ತಲ್ಲಿ, ಉಗ್ರಪ್ಪನವರು ಎಚ್ ಎಂ ರೇವಣ್ಣ ಪಕ್ಷ ಮರ್ತೀವಿ, ಮೂರು ಜನ ಅಮೆಂಡ್ಮೆಂಟ್ಗೆ ಲೆಟರ್ ಕಳಿಸಿದ್ವಿ, ಚರ್ಚೆ ಆಯ್ತು. ಕೊನೆಗೆ ಆಂಜನೇಯ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಆಗಿನ ಸರ್ಕಾರದಲ್ಲಿ, ನಾವು ಖಂಡಿತ ನಮ್ಮ ಸರ್ಕಾರ ಮುಗಿಯೋದ್ರೊಳಗೆ, ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಇಳಿಯೋದ್ರೊಳಗೇನೆ ಕಾಂತರಾಜ್ ರಿಪೋರ್ಟ್ನ ಕಟ್ಟಿದ ಜಾರಿಗೆ ತರ್ತೇವೆ, ಈ ಮಾತನ್ನು ಹೇಳಿದ್ರು. ನಾನು ಯಾಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ, ನೀವು ಹೊರಡ್ತಿದ್ದಂಗೆ ಪಕ್ಷ ಶುರು ಆಗತ್ತೆ, ನಿಮ್ಗಿಂತ ಜಾಸ್ತಿ ನಮ್ಮ ಪಕ್ಷದ ತೊಂದರೆ ಆಗತ್ತೆ. ಯಾವ ಪಕ್ಷದಲ್ಲಿಲ್ಲ, ಹಂಗಾರೆ ನಮ್ಮ ಪಾರ್ಟಿ ಬರ್ರಿ. ಇರ್ಲಿ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಹೋರಾಟ, ಇವತ್ ಯಾಕೆ ಈ ಅಂಶ ಪ್ರಸ್ತಾಪ ತರ್ತಾ ಇದ್ದೀನಿ ಅಂದ್ರೆ, ಕಾಗೋಡು ತಿಮ್ಮಪ್ಪ ಅಂದ್ರೆ ಇನ್ನೊಂದು ಹೆಸರೇ ಹೋರಾಟ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ವಿಧಾನ ಪರಿಷತ್ನಲ್ಲಿ ಕೂತಂತ ಸಂದರ್ಭದಲ್ಲಿ ಅರಣ್ಯ ಮಂತ್ರಿಗಳಾಗಿ ಬಂದು ಕೂತಿದ್ರು, ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇರೋಂತ ಸಂದರ್ಭದಲ್ಲಿ ನೀವು ಇನ್ನು ಮೊದಲನೇ ಬಾರಿ ಎಮ್ ಎಲ್ ಎ ಆದಾಗ ಜೋರ್ದಾರ್ದಾಗ ಗುಡುಕ್ತಿದ್ರಿ, ಈ ಗೇಣಿದಾರರು ಎಲ್ಲಾ ಬಡವರಿಗೂ ಗುಡುಕ್ತಿದ್ರಿ, ಅರಣ್ಯ ಮಂತ್ರಿಗಳಾಗಿದ್ರಿ, ಅವೆಲ್ಲ ಜಾರಿ ತರಕ್ ನಿಮ್ಗೆ ಏನ್ ತೊಂದ್ರೆ ಅದನ್ನ ನಾನು ಅವ್ರ ಜೋರ ಕೇಳಿದ್ದೆ. ಪಾಪ ಸ್ಪಷ್ಟವಾಗಿ ಹೇಳಿದ್ರು, ಈ ಅಧಿಕಾರಿಗಳು ಬಿಡಲ್ಲಪ್ಪ ನಾನಲ್ಲ ಯಾರಾದ್ರೂ ಕಷ್ಟ ಇದೇನಂತ ಮಾತು ಒಪ್ಕೊಂಡಿದ್ರು ಅವರು. ಆದ್ರೆ ಈ ವಿಚಾರಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಇಡೀ ಕರ್ನಾಟಕ ರಾಜ್ಯಕ್ಕೆ
ಅಮೀನ್ ಮಟ್ಟು ಅವರು ಪ್ರಸ್ತಾಪ ಮಾಡಿದ್ರು. ಎಲ್ಲರ ಅಪೇಕ್ಷೆ ಇದೆ, ಇದರಲ್ಲಿ ಯಾವುದೇ ಜಾತಿ ತೊಂದರೆ ಆಗಲ್ಲ, ರಾಜಕೀಯವಾಗಿ ತೊಂದರೆ ಆಗತ್ತೆ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಜನಸಂಖ್ಯೆ ಅದ್ರ ಮೇಲೆ ಸೀಟ್ ಹಂಚ್ಬಿಡ್ತಾರೆ ಅಂತ ಅನ್ಕೊಂಡು ಲೆಕ್ಕದಲ್ಲಿ ಇದ್ದಾರೆ. ಈ ಕಾಂತರಾಜು ರಿಪೋರ್ಟ್ ಅಲ್ಲಿ ಕೆಲವು ಮುಂದುವರೆದ ಸಮಾಜಕ್ಕೆ ಜನಸಂಖ್ಯೆ ಕಮ್ಮಿ ತೋರಿಸಿದ್ದಾರೆ ಅಂತ ಅವ್ರ ಭಾವನೆ. ಈ ರಿಪೋರ್ಟ್ ಹಿಡಿದಿದ್ದಂಗೆನೆ ನಾಳೆ ಜಾರಿ ಬರಲ್ಲ, ವಿಧಾನಸಭೆಯಲ್ಲಿ ಚರ್ಚೆ ಆಗತ್ತೆ, ಹೊರಗಡೆ ಚರ್ಚೆ ಆಗತ್ತೆ, ಎಲ್ಲಾ ಚರ್ಚೆಗಳಾಗಿ ಆಮೇಲೆ ಅದು ಜಾರಿ ಬರೋದು. ಅದಕ್ಕೋಸ್ಕರ ಕಾಗೋಡು ತಿಮ್ಮಪ್ಪನವರ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ನನ್ನ ಒಂದು ಮನವಿ, ಒಂದು ಪ್ರಸ್ತಾವನೆ ಇಡ್ತಾ ಇದ್ದೇನೆ. ನೀವು ನಾಯಕತ್ವ ಯಾರು ಬೇಕಾದ್ರೆ ತಗೊಳ್ಳಿ, ನಾನು ಪೂರ್ಣ ಬೆಂಬಲ ಅದಕ್ಕೆ ಕೊಡ್ತೀನಿ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಕಾಗೋಡು ತಿಮ್ಮಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿ. ಪ್ರಾರಂಭಕ್ಕೆ ಬರ್ತಿದ್ದಂಗೆ ಹೇಳಿದೆ ನಾನು, 100 ವರ್ಷ ಅಂತ ಹೇಳಿದೆ ಕಾಗೋಡು ತಿಮ್ಮಪ್ಪನವರೇ. 100 ವರ್ಷ ಬದುಕಿ ಅಂತ ಹೇಳಿಲ್ಲ, 106 ವರ್ಷ ಬದುಕಿ ಅಂದೆ ನಾನು. ಆ 106 ವರ್ಷ ಅಂದ್ರೆ ಎಷ್ಟು ವರ್ಷ ಬೇಕಾದ್ರೆ ಆಗ್ಬೋದು. ಹಾಗೆ ಯಾಕೆ ಬದುಕ್ಬೇಕು ನೀವು ಅಂತಂದ್ರೆ, ಯುವಕರಿಗೆ ಹೋರಾಟದ ಕಿಚ್ಚನ್ನು ಹಚ್ಚೋದಕ್ಕೆ ನಿಮ್ಮಂಥವ್ರು ಇರಬೇಕು. ನಿಮ್ಮನ್ನು ಯಡಿಯೂರಪ್ಪನವ್ರು ಮತ್ತೆ ನಾನು ಯಾಕೆ ನೆನ್ಪು ಮಾಡ್ಕೋತೀರಂದ್ರೆ, ಹೋರಾಟ ನಿಮ್ಮ ರಕ್ತದಲ್ಲೇ ಬಂದಿದೆ, ನಿಮ್ಮ ರಕ್ತ ಯುವಕರಿಗೆ ಹೋರಾಟಕ್ಕೆ ಸ್ಫೂರ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು 106 ವರ್ಷ ಬದುಕಿ ಅಂತ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.